ಮನು ಕೈಗೆ ಸಿಕ್ಕರೆ ಒದ್ದು ಒದ್ದು ಸಾಯಿಸಬೇಕೆನ್ನುವ ಕೋಪ ಕೈಗೆ ಸಿಗುವುದಿಲ್ಲವೆಂಬ ವಾಸ್ತವ ಅರಿವಾದಾಗ ಕಣ್ಣಗಾಗುತ್ತೇನೆ. ಶತಶತಮಾನಗಳಿಂದ ನುಪಿಸಿದ ನೋವ ಒಳಗೊಳಗಿಂದ ಉಕ್ಕಿ ಸ್ಫೋಟಗೊಂಡಾಗ ಅವನೆರೆಯ ಬಗೆದು ಊರ ಅಗಸಿಗೆ ತೋರಣ ಕಟ್ಟಬೇಕೆಂದುಕೊಳ್ಳುತ್ತೇನೆ. ಕೈಗೆ ಸಿಗುವುದಿಲ್ಲವೆಂಬ ವಾಸ್ತವ ಅರಿವಾದಾಗ ಕಣ್ಣಗಾಗುತ್ತೇನೆ. ನನ್ನ ಅಕ್ಕ ತಂಗಿಯರು ದೇವರಾಶಿಯಾಗಿ ಬೀದಿಯಲ್ಲಿ ನರಳಿ ನರಳಿ ಸಾಯುವುದ ಕಂಡು ಭೂಮಿಯನ್ನೆಲ್ಲ ಅಗೆದು ಮನುವನ್ನ ಹೊರಗೆಳೆದು ರುಂಡ ಮುಂಡ ಬೇರ್ಪಡಿಸಬೇಕೆಂದುಕೊಳ್ಳುತ್ತೇನೆ. ಕೈಗೆ ಸಿಗುವುದಿಲ್ಲವೆಂದಾಗ ಕಣ್ಣಗಾಗುತ್ತೇನೆ. ಮತ್ತೆ ನೆಮ್ಮದಿ ಹಾಳು ಮಾಡುತ್ತಾನೆ ಮನು. ನದಿ ನೀರಿನಲ್ಲಿ ದಲಿತ ಮಹಿಳೆಯೊಬ್ಬಳ ಸ್ನಾನ ಕಂಡು ಅಪವಿತ್ರವಾಯಿತೆಂದು ದನಕ್ಕೆ ಬೆಳೆಯುವ ಹಾಗೆ ದೊಣ್ಣೆಗಳಿಂದ ಸಾಯುವ ಹಾಗೆ ಕಲಿಸಿದಾಗ ಬಂಡೆಯ ಮೇಲೆ ಬಟ್ಟೆ ಸೆಳೆಯುವ ಹಾಗೆ ಸೆಳೆಯಬೇಕೆನ್ನುತ್ತೇನೆ. ಹೇಗೆ ಸಿಗುವುದಿಲ್ಲವೆಂದಾಗ ಮತ್ತೆ ಕಣ್ಣಗಾಗುತ್ತೇನೆ. ದಲಿತರಿಗೆ ಎಲ್ಲಿಯೋ ಅಜ್ಞಾನ ಸ್ಥಳಗಳಲ್ಲಿ ಕೈಕಾಲುಗಳಿಗೆ ಬೇಡಿಯ ಕೊಡಿಸಿ ಜೀತಕ್ಕಿಟ್ಟುಕೊಂಡು ನರಕಯಾತನೆ ಕೊಟ್ಟ ನರರಕ್ಕಸರ ಸುದ್ದಿ ಬಿತ್ತರಗೊಂಡಾಗ ಮತ್ತೆ ಮನವಿಗಾಗಿ ಪರಿತಪಿಸುತ್ತೇನೆ. ಅವನು ಕೈಗೆ ಸಿಗುವುದಿಲ್ಲವೆಂಬ ವಾಸ್ತವ ಅರಿವಾದಾಗ ಮತ್ತೆ ಕಣ್ಣಗಾಗುತ್ತೇನೆ. ಮತ್ತೆ ಮತ್ತೆ ಅಲ್ಲಲ್ಲಿ ಹುಟ್ಟುತ್ತಾನೆ ಇರುತ್ತಾನೆ. ಊರದ ಅಣ್ಣನ ಜಾತ್ರೆಯಲ್ಲಿ ದಲಿತರ ಜನರು ತಮ್ಮ ಹರಿವಿನಂತೆ ಗುರುಗಳಿಗೆ ಹೊತ್ತು ಕಂಬಕ್ಕೆ ಕಟ್ಟಿಸಿಕೊಂಡು ರಕ್ತ ಬರುವ ಹಾಗೆ ಕಲಿಸಿಕೊಂಡಾಗ ಮನುವನ್ನು ತುಳಿತುಳಿದು ವಸಗಿ ಹಾಕಬೇಕೆನ್ನುತ್ತೇನೆ. ಅವರು ಕೈಗೆ ಸಿಗುವುದಿಲ್ಲವೆಂದಾಗ ಮತ್ತೆ ಕಣ್ಣಗಾಗುತ್ತೇನೆ. ದಲಿತರ ಮೇಲೆ ನಿತ್ಯ ನಿರಂತರ ರೌದ್ರಗಟ್ಟನ ನೆತ್ತ ರೂಪಗಳಲ್ಲಿ ಅಡುತ್ತಲೇ ಇರುತ್ತಾನೆ. ಅವನು ಜಾತಿವಾದಿಗಳ ರಕ್ತದ ಕಣಕಣದಲ್ಲಿ ಬೆಸೆದುಕೊಂಡಿದ್ದಾನೆ. ಇವನನ್ನು ಸಂಹರಿಸಬೇಕೆನ್ನುತ್ತೇನೆ. ಆದರೆ ಮನು ಕನ್ನಡಿಯೊಳಗಿನ ಬಿಂಬದಂತೆ ಕೈಗೆ ಸಿಗುವುದಿಲ್ಲವೆಂಬ ವಾಸ್ತವವಾದಾಗ